ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ನಾವು ಮಹಿಳಾ ದಿನಾಚರಣೆನ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಈ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮಹಿಳೆಯ ಗೌರವಾರ್ಥವಾಗಿ ನಾವು ನಮ್ಮ ಫಿಡೆಲಿಟಿಸ್ ಗ್ಯಾಲರಿಯ ಒಳಾಂಗಣದಲ್ಲಿ ಒಂದು ಚಿತ್ರವನ್ನು ರಚನೆ ಮಾಡಿದ್ದೀವಿ. ನೀವೆಲ್ಲ ನೋಡಿದಿರಿ ಇದರೊಳಗಡೆ ನಾನು ಈಗ ತಾನೇ ಈ ಚಿತ್ರವನ್ನು ರಚನೆ ಮಾಡಿರೋದು. ಈ ಚಿತ್ರದಲ್ಲಿ ನೀವು ಅನ್ಕೋಬೋದು ಏನಿದೆ ಇದು, ಒಂದು ಮಹಿಳೆ ಕೂತ್ಕೊಂಡಿದ್ದಾಳೆ ಅವಳಿಗೆ ದೊಡ್ಡದಾದ ರೆಕ್ಕೆ ಇದೆ ಅಂತ. ಇದು ಇವತ್ತಿನ ಆಧುನಿಕ ಮಹಿಳೆಯನ್ನು ಒಂದು ಪ್ರತಿನಿಧಿಸುವಂಥ ಚಿತ್ರ. ಇವತ್ತು ಮಹಿಳೆ ತನ್ನ ಸಾಮರ್ಥ್ಯವನ್ನು ಹೇಗೆ ಪ್ರಸ್ತುತಪಡಿಸಿದಾಳೆ ಅಂತ ಹೇಳಿದ್ರೆ, ಅವಳು ಇವತ್ತು ಇಡೀ ಆಕಾಶವೇ ತನ್ನದು ಅನ್ನುವಷ್ಟರ ಮಟ್ಟಿಗೆ ಅವಳ ಒಂದು ಶಕ್ತಿ ಸಾಮರ್ಥ್ಯವನ್ನು ಇವತ್ತು ಅವಳು ಪ್ರಸ್ತುತಪಡಿಸಿದಾಳೆ. ಆ ದೊಡ್ಡ ರೆಕ್ಕೆ ಅವಳ ಸ್ವಾತಂತ್ರ್ಯವನ್ನು ಪ್ರತಿನಿಧಿಸ್ತಾ ಇದೆ. ಹಾಗೆಯೇ ಇವತ್ತು ಈ ಒಂದು ಚಿತ್ರದಲ್ಲಿ ಇನ್ನೊಂದು ನೋಡ್ಬೋದು ನೀವು, ಮಹಿಳೆ ಕೂತ್ಕೊಂಡಿದ್ದಾಳೆ, ಅವಳು ಬೇರೊಂದು ಲೋಕವನ್ನು ನೋಡ್ತಾ ಇದ್ದಾಳೆ. ಇನ್ನೂ ಬಹಳ ಮೇಲ್ಮಟ್ಟದಲ್ಲಿ ಏನಿದೆ, ಇನ್ನು ನಾನು ಎಲ್ಲಿಗೆ ರೀಚ್ ಆಗ್ಬೋದು ಅನ್ನೋದನ್ನು ಈ ಚಿತ್ರದಲ್ಲಿ ನೋಡ್ತಾ ಇದ್ದಾಳೆ. ಆದರೆ ಅವಳು ಹಾರ್ತಾ ಇಲ್ಲ. ಯಾಕೆ ಅಂದರೆ ಅವಳ ಭೂಮಿಯ ನೆನಪಿದೆ ಅವಳಿಗೆ. ಆ ಭೂಮಿಯಲ್ಲಿ ಅವಳದೇ ಆದಂತಹ ಜವಾಬ್ದಾರಿಯನ್ನ ನಿರ್ವಹಿಸೋದಕ್ಕೋಸ್ಕರ ಅವಳು ತನ್ನ ಹಾರುವ ಶಕ್ತಿ ಸಾಮರ್ಥ್ಯವ ಇದ್ದರೂ ಸಹ ಅದನ್ನು ನಿಯಂತ್ರಣದಲ್ಲಿ ಇಟ್ಟಿದ್ದಾರೆ ಅನ್ನೋದನ್ನು ಈ ಒಂದು ಚಿತ್ರ ತೋರಿಸ್ತಾ ಇದೆ. ನಮಗೆಲ್ಲ ಗೊತ್ತಿರಬೇಕು ಇವತ್ತು ಯಾವ ಕ್ಷೇತ್ರದಲ್ಲಿಯೂ ಸಹ ಮಹಿಳೆ ಹಿಂದೆ ಉಳಿದಿಲ್ಲ. ಎಲ್ಲ ಕ್ಷೇತ್ರದಲ್ಲೂ ತನ್ನ ಶಕ್ತಿ ಸಾಮರ್ಥ್ಯವನ್ನು ಪ್ರಸ್ತುತಪಡಿಸಿ ಎರಡೆರಡು ಜವಾಬ್ದಾರಿಗಳು, ಒಂದು ಇವತ್ತು ಎಲ್ಲ ಕಚೇರಿಗಳಲ್ಲಿ ಸಹ ಮಹಿಳೆ ಬಹಳ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ, ಜೊತೆಗೆ ಮನೆಗಳನ್ನು ಕೂಡ ತಾವೇ ನಿರ್ವಹಣೆ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಒಂದು ಒತ್ತಡದ ಜೀವನ ಇವತ್ತು ಮಹಿಳೆಯರು ಅನುಭವಿಸ್ತಿದ್ದಾರೆ ಅನ್ನೋದನ್ನು ನಮಗೆ ಈ ಚಿತ್ರದಲ್ಲಿ ಕೂಡ ನಾವು ಇದನ್ನು ನೋಡ್ಕೋಬೋದು. ನಿಜವಾಗಿಯೂ ಕೂಡ ಅಂತಹ ಒಂದು ಪರಿಸ್ಥಿತಿ ಉಂಟಾಗಿದೆ ಇವತ್ತು. ಹಾಗೆಯೇ ಇಡೀ ಜಗತ್ತಿನಲ್ಲಿರುವಂತಹ ಎಲ್ಲ ಮಹಿಳೆ, ನಾವು ಇದನ್ನು ಬಳಸಿದರೆ ಕ್ಲೀಷೆ ಅಂತಾಗುತ್ತೆ, ಮಹಿಳೆ ಯಾವ್ಯಾವ ಪಾತ್ರಗಳನ್ನು ವಹಿಸ್ತಾ ಇದ್ದಾಳೆ ಇವತ್ತು ಅಂತ ಹೇಳಿದ್ರೆ, ಸಂಬಂಧಗಳಲ್ಲಿ ಎಲ್ಲ ರೀತಿಯಾದಂತಹ ಪಾತ್ರಗಳನ್ನು ವಹಿಸ್ತಿದ್ದಾಳೆ, ಜೊತೆಗೆ ಹೊರಗಡೆ ತನ್ನ ಕುಟುಂಬದಿಂದ ಹೊರಗಡೆ ಸಹ ಎಲ್ಲ ರೀತಿಯಾದಂತಹ ಜವಾಬ್ದಾರಿಗಳನ್ನು ನಿರ್ವಹಿಸ್ತಿರುವಂತಹ ಮಹಿಳೆ. ಇಡೀ ವಿಶ್ವದ ಎಲ್ಲ ಮಹಿಳೆಯರಿಗೆ ನಾನಿವತ್ತು ಈ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಾನು ಅವರಿಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ನಮಸ್ಕಾರ.